श्री महागणपतये नमः श्री गुरुभ्यो नमः हरि ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे कन्या राशि जून 2021 ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ, ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಸಹ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರುವಿರಿ. ಈಗ ಹೆಲ್ತ್ ಎಮರ್ಜೆನ್ಸಿ ಇಡೀ ಭಾರತ ದೇಶದಲ್ಲಿ ಇರೋದ್ರಿಂದ ನೀವು ಭಾರತೀಯರಾಗಿ ಭಾರತದಲ್ಲೇ ಇದ್ದರೆ, ಕನ್ಯಾ ರಾಶಿಯವರಾಗಿದ್ದರೆ ನೀವು ಮಾನಸಿಕವಾಗಿ ಸದೃಢರಾಗಿರ್ತೀರಿ, ದೈಹಿಕವಾಗೂ ಸಹ ಸದೃಢರಾಗಿರ್ತೀರಿ. ಯಾರ್ಯಾರು ವಿದೇಶದಲ್ಲಿ ಇದ್ದೀರಿ ಭಾರತೀಯರು, ಕನ್ಯಾ ರಾಶಿಯವರಾಗಿದ್ದರೆ ನೀವು ವಿದೇಶದಲ್ಲಿದ್ದರೂ ಸಹ ಮಾನಸಿಕ ದೈಹಿಕವಾಗಿ ಸದೃಢರಾಗಿರ್ತೀರಿ. ಅದಕ್ಕೆ ಭಯ ಪಡಬೇಡಿ, ರೋಗದ ಬಗ್ಗೆ ಹೆದರ್ಕೋಬಾರ್ದು, ಅವಾಗ ಹಾರ್ಟ್ ವೀಕ್ ಆಗುತ್ತೆ, ಧೈರ್ಯವಾಗಿರ್ರಿ, ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ವ್ಯಾಪಾರಸ್ಥರು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಎನ್ನುವಂತಹ ಮನಸ್ಸು, ಪ್ರಾರಂಭಿಸೋದಕ್ಕೆ ಅನುಕೂಲಗಳು. ಆದರೆ ಲಾಕ್ಡೌನ್ ಇದ್ದರೆ ಪ್ರಾರಂಭ ಮಾಡೋಕ್ಕಾಗಲ್ಲ, ಲಾಕ್ಡೌನ್ ಇಲ್ಲ ಅಂದರೆ ನೀವು ಪ್ರಾರಂಭಿಸ್ತೀರಾ? ಕೆಲವರು ಕನ್ಯಾ ರಾಶಿ ಜಾತಕರು ಸರ್ಕಾರಿ ನೌಕರರನ್ನು ನಂಬಿ ಮೋಸ ಹೋಗುವರು. ನಂಗೆ ಸರ್ಕಾರದ ಕೆಲಸ ಕೊಡಿಸ್ತೀನಿ ಅಂತ ಯಾರಾದರೂ ನಿಮಗೆ ನಂಬಿಸಿ ಮೋಸ ಮಾಡುವ ಸಾಧ್ಯತೆಗಳಿರುತ್ತೆ. ಭೂಮಿ ತಗೋಬೇಕು, ವಾಹನ ತಗೋಬೇಕು ಅನ್ನೋದು ಮನಸ್ಸಿರುತ್ತೆ. ಲಾಕ್ಡೌನ್ ಓಪನ್ ಆಗಿದ ತಕ್ಷಣ ತಗೊಂಬಿಡೋಣ ಅನ್ನೋಂಥ ಮನಸ್ಸು, ಹಣಕಾಸಿನ ಅನುಕೂಲಗಳು ಆಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ನಿಮ್ಮ ಶ್ರಮಕ್ಕೆ ನಿಮ್ಮ ಸಹೋದರ ಇರ್ಬೋದು ಅಥವಾ ಸಹೋದರಿ ಇರ್ಬೋದು, ಅವರು ನಿಮಗೆ ಶ್ರಮಕ್ಕೆ ಸ್ಪಂದಿಸುವರು. ಯಾರ್ಯಾರಿಗೆ ಈಗ ಮಕ್ಕಳು ಆಗಬೇಕು ಪ್ರಯತ್ನ ಮಾಡೋಣ, ಸಂತಾನ ಅಪೇಕ್ಷೆಗಳು ಯಾರ್ಯಾರಿದ್ದೀರಿ, ಅವ್ರಿಗೆ ಈಗ ಜೂನ್ ತಿಂಗಳು ಸಕಾಲ, ಒಳ್ಳೆ ಕಾಲ ಆಗಿದೆ. ಇನ್ನು ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಾ, ಕೇಳ್ತಾ ಇರ್ತೀರಾ ಗುರುಜಿ ಜೂನ್ ತಿಂಗಳಲ್ಲಿ ನಾವು ಕನ್ಯಾ ರಾಶಿ ನಮ್ಮ ಭವಿಷ್ಯ ಹೇಗಿರುತ್ತೆ, ವಿದ್ಯಾರ್ಥಿಗಳಿಗೆ ಸಕಲ ಅನುಕೂಲಗಳು ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಲಭಿಸುತ್ತದೆ. ಮತ್ತು ಕ್ರೀಡಾರಂಗದಲ್ಲಿರುವಂಥವ್ರಿಗೂ ಸಹ ಸಕಲ ಅನುಕೂಲಗಳು ಲಭಿಸುತ್ತದೆ. ಇನ್ನು ಮಂತ್ರಸಿದ್ಧಿಗೆ ದೈವಾನುಕೂಲ ಅನ್ನೋದು ಈ ಜೂನ್ ತಿಂಗಳಲ್ಲಿ ಸಿಗುತ್ತದೆ. ಸಾಲಬಾಧೆ ಅನ್ನೋದು ಕಡಿಮೆ ಆಗುತ್ತೆ. ಯಾರ್ಯಾರು ವರ್ಕ್ ಫ್ರಮ್ ಹೋಮ್ ಸಾಫ್ಟ್ವೇರಲ್ಲಿದ್ದೀರಿ ಅಥವಾ ಅಕೌಂಟೆನ್ಸಿನಲ್ಲಿದ್ದೀರಿ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀರಾ, ಭಾರತದಲ್ಲೇ ಇರ್ಬೋದು, ದುಬೈಯಲ್ಲಿರ್ಬೋದು, ಅಮೇರಿಕಾದಲ್ಲಿರ್ಬೋದು, ಎಲ್ಲೇ ಇದ್ದರೂ ಕೆಲವರು ವರ್ಕ್ ಫ್ರಮ್ ಹೋಮ್ ಯಾರು ವರ್ಕ್ ಮಾಡ್ತಾ ಇದ್ದೀರಾ, ಅವರಿಗೆ ವೃತ್ತಿಯಲ್ಲಿರುವವರಿಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋರಿಗೆ ಹೆಸರು ಕೀರ್ತಿ ಅನ್ನೋದು ಲಭಿಸುತ್ತದೆ. ಅಭಿವೃದ್ಧಿಯ ಕಡೆ ಹೋಗ್ತೀರಾ. ನಿಮಗೆ ಅದೃಷ್ಟ ಚೆನ್ನಾಗಿದೆ ಈ ತಿಂಗಳು ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ. ವ್ಯವಹಾರ ಮಾಡೋಕ್ಕೆ ಬಿಟ್ಟರೆ ಸರ್ಕಾರ ಅಂದರೆ ಈ ಚೀನಾ ರೋಗದ ಭವಿಷ್ಯ ನಾನು ಹೇಳಲ್ಲ, ಆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ನಾನು ಮಿಕ್ಸ್ ಮಾಡಲ್ಲ. ಕೊರೋನಾ ಎರಡನೇ ಅಲೆ ಅಂತ್ಯ ಯಾವಾಗ ಅನ್ನೋದು ವಿಡಿಯೋ ಸಪ್ರೇಟ್ ಇದೆ, ನೀವು ನಮ್ಮ ಚಾನಲಲ್ಲೇ ನೀವು ಅದನ್ನು ನೋಡ್ಬೋದು. ಈಗ ಅದರೆಲ್ಲ ಮಿಕ್ಸ್ ಮಾಡಲ್ಲ. ವ್ಯಾಪಾರಸ್ಥರಿಗೆ ವ್ಯವಹಾರಗಳು ಉತ್ತಮವಾಗಿರುತ್ತದೆ, ಅದರಲ್ಲೂ ಸಹ ಮೆಡಿಸಿನ್, ವೆಂಟಿಲೇಟರ್, ಗ್ಲೌಸ್ ಈ ಥರ ಮೆಡಿಸಿನ್ಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರಗಳು, ಅದು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರಿಸ್ಕೊಳ್ಳುವಂಥವ್ರಿಗೆ, ಆಮೇಲೆ ಮನುಷ್ಯನಿಗೆ ಬೇಕಾಗುವಂತಹ ಹೂವು ಹಣ್ಣು ದಿನಸಿ ಪದಾರ್ಥ ವ್ಯಾಪಾರಸ್ಥರಿಗೆ ವ್ಯಾಪಾರ ಉತ್ತಮವಾಗಿರುತ್ತದೆ. ಮಹಿಳೆಯರು ಕನ್ಯಾ ರಾಶಿಯವರು ಆರೋಗ್ಯವಂತರಾಗಿರುವರು ಈ ತಿಂಗಳು. ಸ್ತ್ರೀಯರ ಅಂದರೆ ಮಹಿಳೆಯರ ಇಷ್ಟಾರ್ಥಗಳು ಜೂನ್ ತಿಂಗಳಲ್ಲಿ ನೆರವೇರುತ್ತದೆ. ಹಾಗಾದರೆ ಜೂನ್ ತಿಂಗಳನ್ನ ಎರಡು ಭಾಗ ಮಾಡೋಣ, 1-15 ಮತ್ತು 16-30. ಹೇಗಿರುತ್ತೆ ನಿಮ್ಮ ಭವಿಷ್ಯ? ಈಗ ನಾನು ಜೂನ್ ಒಂದು ತಿಂಗಳು ಸಾರವನ್ನು ತಿಳಿಸಿದ್ದೀನಿ. ಈಗ 1-15 ಮಾಡಿದಾಗ 1ನೇ ತಾರೀಕಿಂದ 15ನೇ ತಾರೀಕು ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂದರೆ, ನಿಮ್ಮ ಕೆಲಸಗಳನ್ನು
ನೀವು ಶ್ರದ್ಧೆಯಿಂದ ಮುಗಿಸುತ್ತೀರಿ. ನೀವು ಏನು ಕೆಲಸ ಕೊಟ್ಟಿದ್ದಾರೆ ವರ್ಕ್ ಫ್ರಮ್ ಹೋಮೇ ಇರ್ಬೋದು, ಆದರೆ ಶ್ರದ್ಧೆಯಿಂದ ಮಾಡ್ತೀರಿ. ಎಲ್ಲ ಭಾಗಗಳಿಂದಲೂ ನಿಮಗೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಸಂತೋಷ, ಯಶಸ್ಸು, ಮುಖ್ಯ ಸಮಸ್ಯೆಗೆ ಪರಿಹಾರ ಒಂದನ್ನು ಹುಡುಕುವಿರಿ. ಆರೋಗ್ಯನೂ ನಾನು ಮೊದಲೇ ಹೇಳಿದೆ, ಈ ತಿಂಗಳು ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಯಾರಿಗಾದರೂ ಕೊರೋನಾ ಬಂದಿದ್ರು ಆ ರೋಗ ಹೋಗ್ಬಿಡುತ್ತೆ, ಭಯ ಪಡಬೇಡಿ. ಆದರೆ ಕೆಲವರಿಗೆ ಕನ್ಯಾ ರಾಶಿಯವರಿಗೆ ವಿನಾಕಾರಣ ಜಗಳದಿಂದ ಆಸ್ಪರ್ಶನೆ ಆಸ್ಪತ್ರೆ ದರ್ಶನ ಮಾಡುವಂತಾಗಬಹುದು. ತುಂಬ ಗಲಾಟೆಗಳು ಜಗಳಗಳು ಮಾಡಿಕೊಂಡಾಗ ಈಗ ಹೆಲ್ತ್ ಎಮರ್ಜೆನ್ಸಿ ಇದೆ, ಅದಕ್ಕೆ ಯಾರಾದರೂ ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ. ಜಗಳಾಗಿ ಗಲಾಟೆಯಾಗಿ ಆಸ್ಪತ್ರೆಗೆ ಹೋಗೋದು ಒಳ್ಳೆಯದಲ್ಲ. ಹಲವಾರು ಅಡೆತಡೆಗಳ ನಂತರನೂ ಸಹ ಕನ್ಯಾ ರಾಶಿಯವರು ನಿಮ್ಮ ಗುರಿಯನ್ನು ನೀವು ಈ ತಿಂಗಳು ಮುಟ್ಟುವಿರಿ. ನಿಮ್ಮ ಗುರಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪ್ತೀರಾ. ಕುಟುಂಬದಲ್ಲಿ ಕಲಹಗಳು ಆಗಾಗ ಭುಗಿಲೇರುತ್ತಿರುತ್ತದೆ. 1-16 ಜೂನು ಮಕ್ಕಳ ಮಾತುಕತೆ ಇತ್ಯರ್ಥವಾಗುತ್ತದೆ, ಸಂತಸ ತರುತ್ತೆ. ಉತ್ತಮ ಉದ್ಯೋಗಕ್ಕೆ ಆನ್ಲೈನಲ್ಲೇ ಉದ್ಯೋಗ ಟ್ರೈ ಮಾಡ್ತಾ ಇರ್ತೀರಾ, ಅದಕ್ಕೆ ಅವಕಾಶಗಳು ಸಹ ಈ ಜೂನ್ ತಿಂಗಳಲ್ಲಿ ನಿಮಗೆ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. 1-15 ತಾರೀಕುವರೆಗೂ ಈಗ 16-30 ತಾರೀಕು ಜೂನ್ವರೆಗೂ ಹೇಗಿರುತ್ತೆ ನಿಮ್ಮ ಭವಿಷ್ಯ ಕನ್ಯಾ ರಾಶಿಯವರದು ಅಂದರೆ, ಸಾಮಾಜಿಕ ಕೌಟುಂಬಿಕ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುತ್ತೀರಿ. ಈಗ ಹೆಲ್ತ್ ಎಮರ್ಜೆನ್ಸಿ ಇದೆ, ಸಮಾಜ ಸೇವೆ ಮಾಡೋಕ್ಕೆ ತುಂಬ ಆಸಕ್ತಿ ಇರೋರು ಮಾಡ್ಬೋದು. ನೀರು ದಾನ ಮಾಡ್ಬೋದು, ಬಡವರಿಗೆ ಊಟ ಕೊಡ್ಬೋದು, ಬಟ್ಟೆಗಳು ಕೊಡ್ಬೋದು. ಕೆಲವರು ಸಮಾಜ ಸೇವೆಯೂ ಮಾಡ್ತೀರಾ. ನಿಮ್ಮ ಕುಟುಂಬದ ಬರೀ ಸಮಾಜ ಸೇವೆ ಅಂತ ಮಾಡೋದು ಕುಟುಂಬ ಬಿಟ್ಬಿಡೋದಲ್ಲ, ಎರಡೂ ಸಹ ಬ್ಯಾಲೆನ್ಸಾಗಿ ಮಾಡ್ಕೊಂಡು ಹೋಗ್ತೀರಾ. ಕೆಲವು ದೃಢ ನಿರ್ಧಾರಗಳನ್ನು 16 ತಾರೀಕು ಮೇಲೆ 30 ಜೂನ್ ಒಳಗಡೆ ತಗೊಳ್ತೀರಾ. ತುಂಬ ದಿನಗಳಿಂದ ಉಳಿದಿದ್ದ ಕೆಲಸಗಳನ್ನು ಅಧಿಕಾರಿಗಳು ಸಹಾಯ ನಿಮಗೆ ಮಾಡ್ತಾರೆ, ಅದರಿಂದ ಮುಗಿಸ್ತೀರ. ನಿಮಗೆ ಹೈಯರ್ ಅಥಾರಿಟೀಸ್ ಮ್ಯಾನೇಜರ್ಸ್ ಇರ್ಬೋದು, ಇಲ್ಲ ಸರ್ಕಾರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ಅವರು ಹೈಯರ್ ಅಥಾರಿಟೀಸ್ IAS ಇರ್ಬೋದು, IPS ಇರ್ಬೋದು, ಅವರು ಸಹಾಯದಿಂದ ನಿಮ್ಮ ಕೆಲಸಗಳು 16 ತಾರೀಕಿನಿಂದ 30 ಜೂನ್ ಒಳಗಡೆ ಆಗುತ್ತೆ. ಆಧ್ಯಾತ್ಮಿಕ ಯೋಗ ಮುಂತಾದವುಗಳಲ್ಲಿ ನಿಮಗೆ ಆಸಕ್ತಿ, ಈಗ ಮನೆಯಲ್ಲೇ ಇರ್ತೀರಾ, ಈಗ ನ್ಯೂಸ್ ಜಾಸ್ತಿ ನೋಡಿದಂಗೆಲ್ಲ ನಮಗೇನಾಗುತ್ತೆ ಜೀವನದಲ್ಲಿ ವೈರಾಗ್ಯ ಅನ್ನೋದು ಬರುತ್ತೆ. ಜೀವನ ಇಷ್ಟೇನಾ, ಎಷ್ಟೇ ಆಸ್ತಿ ಇದ್ದರೂ ನಾವು ತಗೊಂಡೋಗೋಕ್ಕಾಗಲ್ವೇ? ಎಷ್ಟು ನಾವು ವರ್ಷ ಇಲ್ಲಿ ಜೀವನ ಮಾಡ್ತೀವೋ ಅಷ್ಟು ದಿವಸ ನಾವು ಜನಸೇವೆ ಮಾಡಬೇಕು. ಆಧ್ಯಾತ್ಮಿಕ ಸೇವೆ, ಆಧ್ಯಾತ್ಮಿಕ ಕ್ಷೇತ್ರಗಳೇ ನಿಮಗೇನಾಗುತ್ತೆ, ಮನಸ್ಸು ಸ್ಮಶಾನ ವೈರಾಗ್ಯ, ಸ್ಮಶಾನಕ್ಕೆ ಹೋಗಿದ ತಕ್ಷಣ ವೈರಾಗ್ಯ ಬಂದ್ಬಿಡುತ್ತೆ ಜೀವನ ಇಷ್ಟೇನಾ ಅಂತ. ಹೀಗೆ ಎಲ್ಲ ಕಡೆ ಸಾವು ನೋವುಗಳು ನೋಡಿ ಕೆಲವರಿಗೆ ವೈರಾಗ್ಯ ಜೀವನ ಅನ್ನೋದು ಸಹ ಮನಸ್ಸೊಳಗಡೆ ಬರುತ್ತೆ. ಯಾಕೆ ಈ ಥರ ಆಗ್ತಿದೆ ಅಂದರೆ, ಪ್ರಕೃತಿ ಇಂಬ್ಯಾಲೆನ್ಸ್, ಮರಗಳನ್ನ ಕಟ್ ಮಾಡೋದು, ಪ್ರಕೃತಿ ನಮಗೆಲ್ಲ ಸುಖ ಶಾಂತಿ ಆನಂದವನ್ನು ಕೊಡುತ್ತೆ. ಶರೀರನೇ ಒಂದು ಪ್ರಕೃತಿ, ಈ ಶರೀರಕ್ಕೆ ನೋಡಿ ನೀವು ಊಟ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ವಾಮಿಟಿಂಗ್ ಆಗ್ಬಿಡುತ್ತೆ, ಮೋಷನ್ ಆಗ್ಬಿಡುತ್ತೆ, ಆಮೇಲೆ ಬಾಡಿ ಸೇರೋಗುತ್ತೆ. ಹೀಗೆ ಮನುಷ್ಯ ಇಡೀ ಪ್ರಕೃತಿಯನ್ನು ಆಕ್ಸಿಜನ್ ಕೊಡುವಂಥ ಮರಗಳನ್ನ ಕಟ್ ಮಾಡಿ ಬೇರೆ ಮರಗಳನ್ನ ನೆಡದೆ ಇರೋದ್ರಿಂದ ಇವತ್ತು ಆಕ್ಸಿಜನ್ ಇಲ್ಲದೆ ಮನುಷ್ಯ ಮರಣವನ್ನು ಹೊಂದುತ್ತಾ ಇದ್ದಾನೆ. ಅದಕ್ಕೆ ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು. ನಿಮಗೆ ಮಾನಸಿಕವಾಗಿ ಈ ತಿಂಗಳು ತುಂಬ ಶಾಂತಿಯಾಗಿರ್ತೀರ. ಈಗ ಮದುವೆಗಳಿಗೆ ಭಾಗವಹಿಸೋಕ್ಕೆ ಬರೀ 50 ಜನ ಮಾತ್ರ ಭಾಗವಹಿಸಬೇಕು ಅಂತ ಸರ್ಕಾರ ಹೇಳುತ್ತೆ. ಕೆಲವರು ಮದುವೆ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಇರುತ್ತೆ. ಬಹಳ ಬೇಕಾದವರ ಮದುವೆಗೆ ಹೋಗಲೇಬೇಕಾಗತ್ತೆ. ತುಂಬ ದಿನಗಳು ಈಗ ಲಾಕ್ಡೌನು, ಮತ್ತು ಈ ಲಾಕ್ಡೌನ್ ಅಂದರೆ ಹೆಂಗಿದೆ ಅಂದರೆ ಒಂಥರ ಪ್ರತಿದಿನ ರಜಾ, ಪ್ರತಿದಿನ ಭಾನುವಾರ ಅವಾಗ ಕುಟುಂಬದವರೊಂದಿಗೆ ನೀವು ಕಳೆಯುತ್ತೀರಿ, ಅವರ ಜೊತೆಗೆ ಬೆರಿಬೇಕು, ಅವರ ಪ್ರೀತಿ, ಸಮಯಕ್ಕೆ ಸರಿಯಾಗಿ ಬಿಸಿ ಬಿಸಿಯಾದಂಥ ಊಟ, ಸಮಯಕ್ಕೆ ಸರಿಯಾಗಿ ಎಲ್ಲ ಅನುಕೂಲಗಳು ನಿಮಗೆ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅತ್ಯಂತ ಶುಭ ದಿನಗಳು ಅಂದರೆ 5, 9 ತಾರೀಕು, 18 ತಾರೀಕು, 23 ತಾರೀಕು.
ಯಾರಲ್ಲಿ ಜಾತಕ ಇಲ್ಲವೋ ಅವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಕೈಯಲ್ಲಿರುವಂತ ರೇಖೆಗಳು ನಿಮ್ಮ ಭವಿಷ್ಯವನ್ನು ತಿಳಿಸುತ್ತೆ ಇಲ್ಲಾದ್ರೆ ಫೇಸ್ ರೀಡಿಂಗ್ ಮುಖ ಸಾಮುದ್ರಿಕ ಶಾಸ್ತ್ರದಿಂದನೂ ಸಹ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೋಬಹುದು ಹಾಗಾದ್ರೆ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಏನು ಪರಿಹಾರ ಮಾಡಬೇಕು ನಿತ್ಯ ಪ್ರತಿನಿತ್ಯ ಜಾಸ್ತಿ ನ್ಯೂಸ್ ನೋಡೋ ಬದಲು ಶ್ರೀ ದುರ್ಗಾ ಸ್ತೋತ್ರವನ್ನು ಮನೆಯಲ್ಲೇ ಕೂತ್ಕೊಂಡು ಪಠಿಸಿರಿ ಕೆಲವು ಮಂದಿರಗಳಿಗೆ ಈಗ ಭಗವಂತ ನಮ್ಮನ್ನು ನೀವು ಬರಬೇಡಿ ಅಂತ ಇದ್ದಾನೆ ಮನುಷ್ಯನಲ್ಲಿ ಆತ್ಮದಲ್ಲಿ ಶಕ್ತಿ ಇಲ್ಲ ಮನಸ್ಸು ತಮೋ ಪ್ರಧಾನ ಆಗಿರೋದ್ರಿಂದ ಯಾವುದಾದ್ರು ದುರ್ಗಾ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಅರ್ಚಕರು ಹೋಗಿ ಮಂದಿರದಲ್ಲಿ ಪೂಜೆ ಮಾಡ್ಬೋದು ಗಾಯತ್ರಿ ಜಪಗಳನ್ನು ಮಾಡುವಂಥ ಬ್ರಾಹ್ಮಣರಿಗೆ ಉದ್ದಿನ ಬೇಳೆಯನ್ನು ಈ ತಿಂಗಳು ದಾನ ಮಾಡಿರಿ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ನಾನಿವತ್ತು ನಿಮಗೆ ಕನ್ಯಾ ರಾಶಿ ಜೂನ್ 2021 ತಿಂಗಳ ಭವಿಷ್ಯ ತಿಳಿಸಿದ್ದೀನಿ ನಿಮಗೆಲ್ಲ ಒಳ್ಳೆಯದಾಗಲಿ ಸಮಸ್ತ ಲೋಕೋ ಸುಖಿನೋ ಭವಂತು